ನಮ್ಮ ಸುತ್ತಲೂ ನಡೆಯುತ್ತಿರುವ ಕಾರ್ಯಗಳು ಅಂಟುರೋಗ ಮಾತ್ರವಲ್ಲ, ನಾವು ಅಂಟುರೋಗವನ್ನು ಮಾತ್ರ ತಾನೇ ನೋಡ್ತಿದ್ದೀವಿ, ಆದರೆ ಇದನ್ನು ದಾಟಿ ಇನ್ನೂ ಹಲವು ಭಯಂಕರಗಳು ನಡೆಯುತ್ತಾ ಇವೆ. ಒಂದು ಕಡೆ ಬೆಂಕಿಯಿಂದ ಉಂಟಾಗುತ್ತಿರುವ ಭಯಂಕರಗಳು, ಹಲವು ಕಡೆ ದೊಡ್ಡ ದೊಡ್ಡ ಮಾಡಿಯ ಕಟ್ಟಡಗಳು ಕುಸಿದು ಬಿದ್ದು ಹಲವು ಕಡೆಗಳಲ್ಲಿ ಬೆಂಕಿಯು ಒತ್ತಿ ಉರಿಯುತ್ತಿದ್ದು ಹಲವು ಕಡೆಗಳಲ್ಲಿ ಇದನ್ನು ಬಿಟ್ಟು ಹಲವು ದೇಶಗಳಲ್ಲಿ ಜನಗಳ ಜೀವನಾಧಾರ ಬಾಧೆಗೊಳಗಾಗಿದೆ. ಈ ಒಂದು ಕೊರೋನಾ ಕಾಲದ ನಂತರ ವ್ಯಾಪಾರವು ಕುಸಿದು ಹೋಗಿದೆ, ಕ್ಷಾಮ ತಾಂಡವವಾಡುತ್ತಿದೆ, ನಿರುದ್ಯೋಗಗಳು ಅಧಿಕವಾಗಿದೆ. ಇದನ್ನು ಬಿಟ್ಟು ಹಲವು ಕಡೆಗಳಲ್ಲಿ ಜಲಪ್ರಳಯ, ಚೈನಾದಲ್ಲಿ ಪ್ರಳಯ, ಇಂಡಿಯಾದಲ್ಲಿ ಹಲವು ರಾಜ್ಯಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಪ್ರಳಯ, ಲೋಕ ರಾಷ್ಟ್ರಗಳು ಅಮೆರಿಕದಲ್ಲೂ ಪ್ರಳಯ, ಈ ರೀತಿಯ ಹಲವು ಕಾರ್ಯಗಳನ್ನು ನಾವು ನೋಡುತ್ತಲೇ ಬರುತ್ತಿದ್ದೇವೆ. ಒಂದು ಕಡೆ ಅಂಟು ರೋಗದ ಭಯಂಕರತೆ, ಇದು ವೇಗವಾಗಿ ಹರಡುತ್ತಿರುವುದನ್ನು ನಾವು ನೋಡುತ್ತಾ ಬರುತ್ತಿದ್ದೇವೆ. ಅಂತ್ಯಕಾಲದ ಗುರುತು ಎಂಬುದಾಗಿ ಕರ್ತನು ಹೇಳಿದ ಹಾಗೆ ಮಿಡತೆಗಳಿಂದ ಉಂಟಾಗುತ್ತಿರುವ ದಾಳಿ ಒಂದು ಕಡೆ, ಇವೆಲ್ಲವನ್ನು ನಾವು ನೋಡುವಾಗ ನಮಗೇನಿಸಬಹುದು? ಇದು ಕಡೆಯ ಕಾಲವೆಂದು. ಈಗ ನಮ್ಮ ಹೃದಯದಲ್ಲಿ ಉದ್ಭವವಾದ ಸಂದೇಹ ಕಡೆಯ ಕಾಲದ ಉಜ್ಜೀವನ ಉಂಟಾಗುತ್ತದೆಯಾ ಎಂಬುದು. ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಯೋಚಿಸಿರಿ. ಇದು ಅಂತ್ಯಕಾಲ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ. ಇದು ಅಂತ್ಯಕಾಲವಾದರೆ ಈ ಕಾಲವು ಆರಂಭವಾಗುವುದಕ್ಕೆ ಮುನ್ನವೇ ಒಂದು ಉಜ್ಜೀವನ ಕಡ್ಡಾಯವಾಗಿ ಬರಬೇಕು. ಇನ್ನು ಅಂತ್ಯಕಾಲದ ಒಳಗೆ ನಾವು ಪೂರ್ಣವಾಗಿ ಹೋಗಿಲ್ಲ. ಕಡೆಯ ಕಾಲವು ಪ್ರಾರಂಭವಾಗುವುದಕ್ಕೂ ಮುನ್ನವೇ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಮಳೆ ಬರುವುದಕ್ಕೆ ಮುನ್ನವೇ ಚಿಕ್ಕ ಹನಿ ಬೀಳುತ್ತದೆ ನೋಡಿರಿ, ಅಂತಹ ಹನಿ ಬೀಳುವಂತಹ ಕಾಲವೇ ಇದು. ಇದುವೇ ಭಯಂಕರವಾಗಿದೆಯಲ್ಲ, ಮಳೆ ಬರುವುದಾದರೆ ಹೇಗಿರುತ್ತೆ ನೋಡಿರಿ. ಆಗ ಇಂತಹ ಒಂದು ಕಾಲದ ಪರಿಸ್ಥಿತಿಯಲ್ಲಿ ಇದು ಬರುವಾಗ ಗೊತ್ತಾಗುತ್ತದೆ. ಮೇಘ ಕೂಡಿ ಮಿಂಚುಗಳು ಬಂದು ಸಿಡಿಲುಗಳು ಬಡಿದು ಒಂದು ತುಂತುರು ಮಳೆ ಮೆಲ್ಲನೆ ಬರಬೇಕಾದರೆ ಇಂದು ದೊಡ್ಡ ಮಳೆ ಬರುತ್ತದೆ ಎಂದು ನಾವು ಅರಿತಿರುವ ನಾವು ಇಂದು ಸುತ್ತಲೂ ನಡೆಯುವಂತಹ ಘಟನೆಗಳನ್ನು ನೋಡಬೇಕಾದರೆ ಬಹಳ ಶೀಘ್ರದಲ್ಲೇ ದೇವರ ಸತ್ಯವೇದದಲ್ಲಿ ಹೇಳಿರುವಂತಹ ಕಡೆಯ ಕಾಲದ ಒಳಗೆ ನಾವು ಪ್ರವೇಶ ಮಾಡಲಿಕ್ಕಿದ್ದೇವೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತದೆ. ಈಗ ನಮಗೊಂದು ಸಂತೋಷದ ಸಮಾಚಾರವೇನೆಂದರೆ ಕಡೆಯ ಕಾಲ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಒಂದು ದೊಡ್ಡ ಉಜ್ಜೀವನ ಬರಬೇಕಾಗಿರುವುದು ಒಂದು ನಿದರ್ಶನ. ಕಾಲವು ಕೆಟ್ಟವುಗಳಿಂದ ತುಂಬಿರುವುದನ್ನು ನೋಡಬೇಕಾದರೆ ಕಡೆಯ ಕಾಲ ಆರಂಭವಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿರಿ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತಿದೆ, ಪ್ರಾರಂಭವಾಗಲಿಕ್ಕಿದೆ. ಕಡೆಯ ಕಾಲ ಆರಂಭವಾಗುವುದಕ್ಕೆ ಮುಂಚಿತವಾಗಿ ಕಡ್ಡಾಯವಾಗಿ ಒಂದು ಉಜ್ಜೀವನ ಬರಲೇಬೇಕು ಎನ್ನುವುದನ್ನು ಮನದಲ್ಲಿ ಆಳವಾಗಿ ಇಟ್ಟುಕೊಳ್ಳಿರಿ. ಕಾರಣ ಒಂದೊಂದು ಕಾಲದ ಪ್ರಾರಂಭದಲ್ಲೂ ಒಂದು ಉಜ್ಜೀವನ ಉದ್ಭವವಾಗುವುದೆಂಬುದು ಸತ್ಯವೇದದ ದಾಖಲೆ.